ಎಲ್ಲ ಪೀಪಲ್ಸ್ ಕನ್ನಡ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ಸೊ ಇಂದಿನ ತರಗತಿಯಲ್ಲಿ ನಾವು ಈ ಜನಪದ ಸಾಹಿತ್ಯದ್ದು ಒನ್ನೆಯ ಮರದ ನೆರಳು ಎನ್ನುವಂಥ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪದ್ಯವನ್ನು ಓದ್ತೇನೆ ನೋಡಿ. ಮಾರುದ್ದ ಪೈರಾಗ್ಲಿ ಮಳದದ್ದು ತೆನಿಯಾಗ್ಲಿ, ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ ಕಂದವನ ಹಸಿವು ಹಿಂಗೋಗ್ಲಿ. ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಹಕ್ಕಿ ಪಕ್ಕಾಗ ಗಿಡ ಚೆಲುವ ಮ್ಯಾಲಿನ ಚಿಕ್ಕಿಯಾಗ ಚೆಲುವ ಚಂದ್ರಾಮ. ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರೆಗೆ ಕರಬಂದು ತಿರುಗಾಗ ಆಗ ನೋಡಿದರೆ ದುಃಖಗಳ. ತೊಟ್ಟೀಲ ಹೊತ್ಕೊಂಡು ತೌರ್ಬಾಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಒಡ್ಕೊಂಡು ತಂಗ್ಯವ್ವ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ನನ್ನಯ್ಯನಂತೋರು 12 ಮಕ್ಕಳು ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ನನ್ನೇಸಿ ಜಪವ ಮರೆತಾನು. ಸೊ ಅದು ಜನಪದ ಸಾಹಿತ್ಯ. ಪದ್ಯದ ಅರ್ಥ ನೋಡೋಣ. ಈಗ ಮಾರುದ್ದ ಪೈರಾಗ್ಲಿ ಮೊಳದದ್ದ ತಿನಿಯಾಗ್ಲಿ ಅಂದ್ರೆ ಇವಾಗ ಏನಾಯ್ತು ಅಂತಂದ್ರೆ, ಈ ತಮ್ಮ ಜನಪದರು ತಮ್ಮ ನೋವು ಕಷ್ಟ ಸುಖಗಳನ್ನ ಮರೆಯುವಾಗ ಕೆಲವೊಂದು ಹಾಡುಗಳನ್ನ ಹೇಳೋದು, ಕಥೆಗಳನ್ನ ಹೇಳ್ತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾ ಅವರು ಇವುಗಳನ್ನ ಯಾರು ಬರೆದಿಟ್ಟು ಹೋಗಿದ್ರು ಅನ್ನುವಂಥದ್ದು ಗೊತ್ತಿಲ್ಲ. ಕೋಲಾಟ, ಹಾಡು ಎಲ್ಲವುಗಳನ್ನು ನೋಡ್ತೀವಿ. ಹಾಗೆ ಈ ಒನ್ನಯ ಮರದ ಒಂದು ಪದ್ಯದಲ್ಲಿ ಜಗವೆಲ್ಲ ಸುಭಿಕ್ಷವಾಗಿರಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅಂದರೆ ಪ್ರಕೃತಿಯ ವರ್ಣನೆಯನ್ನು ಮಾಡುವುದರ ಜೊತೆಯಲ್ಲಿ ಈ ತವರು ಮನೆಗೆ ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಳ್ತಾ ಇದ್ದಾನೆ. ಮಾರುದ್ದ ಪೈರಾಗಲಿ, ಬೆಳೆಯತಕ್ಕಂಥ ಒಂದು ಬೆಳೆ ಮಾರುದ್ದ ಬೆಳೀಲಿ, ಮೊಳದದ್ದು ತೆನಿಯಾಗಲಿ, ಎಷ್ಟು ಎತ್ತರ ಬೆಳೆಯುತ್ತೋ ಅದಾದ್ಮೇಲೆ ಅಷ್ಟೂ ತೆನಿಯಾಗಲಿ ಅಂತ ಹೇಳ್ತಾಳೆ. ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ, ಆ ಥರದ ಫಸಲನ್ನು ಬೆಳೆದು ಆ ರೈತರಿಗೆ ಅದು ಹೆಚ್ಚುವರಿಯಾಗಿ ಬೆಳೆಯನ್ನು ಬೆಳೀಲಿ, ಆಹಾರ ಧಾನ್ಯಗಳನ್ನು ಕೊಡಲಿ, ಹಾಗೆ ಸಿರಿ ಅಂದರೆ ಅವುಗಳನ್ನು ಬಳಸ್ತಕ್ಕಂಥ ಒಂದು ಸಂತೋಷ ಸಿರಿ ಸಂಬಂಧಕ್ಕೆ ಅವ್ರಿಗೆ ಬರಲಿ ಭೂಮಿ ತಾಯಿ ಅಂತ ಕೇಳ್ತಾ ಇದ್ದಾಳೆ. ಭೂಮಿ ತಾಯಿ ಬೆಳೆದ್ರೇ ಇವತ್ತು ಜಗತ್ತು ಆಹಾರವನ್ನು ಪಡಲಿಕ್ಕೆ ಸಾಧ್ಯ ಅಂತ. ಕಂದವನ ಹಸಿವು ಹಿಂಗೋಗ್ಲಿ, ಈ ಭೂಮಿ ತಾಯಿಯನ್ನು ಒತ್ತು ಬೀಳ್ತಕ್ಕಂಥ ಮಗ ರೈತ. ಸೊ ಹಾಗೆಯೇ ಎಲ್ಲರ ಹಸಿವನ್ನು ಹಿಂಗೆ ಬೇಕಾದರೆ ರೈತ ಬೆಳೆಯನ್ನು ಬೆಳೀಲೇಬೇಕು. ಇಂತಹ ಕಂದವನ ಹಸಿವು ಹಿಂಗೋಗ್ಲಿ ಅಂದರೆ ಹಸಿವು ಬತ್ತಿ ಹೋಗಲಿ, ಆ ಒಂದು ಹಸಿವು ಹಿರದೇ ಹಿರದೇ ಆಗಲಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ನೆಲದಾಗಿರ್ತಕ್ಕಂಥ ಒಂದು ಗಿಡ ಎಷ್ಟು ಸುಂದರವಾಗಿ ಕಾಣುತ್ತೆ, ಹಾಗೆಯೇ ಅದರಲ್ಲಿ ಮಾವಿನ ಗಿಡ ಇನ್ನೂ ಚೆಲುವಾಗಿ ಕಾಣಿಸ್ತಕ್ಕಂಥದ್ದು, ಹಾಗೆ ಹಕ್ಕಿ ಪಕ್ಕಾಗ ಗಿಣಿ ಚೆಲುವ, ಇಂತಹ ಒಂದು ಮರದಲ್ಲಿ ಗಿಳಿ ಹಕ್ಕಿಗಳೆಲ್ಲ ಕೂತಿರ್ತಕ್ಕಂಥ ನೋಡೋದು ಅದು ಇನ್ನೂ ಸೊಗಸಾಗಿರ್ತಕ್ಕಂಥದ್ದು. ಅದರ ಮ್ಯಾಲಿನ ಚಿಕ್ಕಿಯಾಗ ಚೆಲುವು ಚಂದ್ರಾಮ. ಸೊ ಆ ಮರದ ಮೇಲೆ ಇರ್ತಕ್ಕಂಥದ್ದು, ಆಕಾಶದ ಮೇಲೆ ಇರ್ತಕ್ಕಂಥದ್ದು ಚುಕ್ಕಿಗಳು ಮತ್ತು ಚಂದ್ರಮ್ಮ ಚಂದ್ರ. ಸೊ ಇವರು ಕೂಡ ಈ ಒಂದು ಪ್ರಕೃತಿಯ ಕೊಡುಗೆ, ಇವೆಲ್ಲವೂ ನೋಡ್ತಕ್ಕಂಥದ್ದು ಒಂದು ತುಂಬ ಚೆಲುವು ಸುಂದರ ಅಂತ ಹೇಳ್ತಾರೆ. ತಾಯಿಲ್ದ ತವರಿಗೆ ಹೋಗಿದ್ರು ನನ್ನ ಮನವಿ, ತಾಯಿ ಇಲ್ಲಂತಂದ್ರೆ ಅಂಥ ಮನೆಗೆ ನೀನು ಯಾವತ್ತೂ ಹೋಗಬೇಡ. ಯಾಕಂದ್ರೆ ನೀರಿಲ್ದ ಕೆರೆಗೆ ಕರು ಬಂದು ತಿರುಗಾಗ, ನೀರಿಲ್ಲದೆ ಇರ್ತಕ್ಕಂಥ ಕೆರೆಗೆ ಕರು ಹೋಗಿ ನೀರು ಹುಡುಕದಂಗೆ, ತಾಯಿ ಇಲ್ದಿರೋ ಮನೆಗೆ ಮಗಳು ಅಲ್ಲಿಗೆ ಹೋಗಿ ಏನಾದರೂ ಸಿಗುತ್ತೆ ಅಂತ ಹುಡುಕಿದ್ರೆ ತವ್ರ ಮನೆಯಲ್ಲಿ ಯಾರೂ ಸೇರೋದಿಲ್ಲ. ಸೊ ಅವಾಗ ಏನೂ ಸಿಗೋದಿಲ್ಲ, ಬರೀ ಕೈಲಿ ಬಂದಂಗೆ ಆಗ್ಬಿಡುತ್ತೆ ಅಂತ. ಆಗ ನೋಡಿದರೆ ದುಃಖಗಳ, ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ನಮಗೆ ಅಂತ, ಅಂತಹ ಒಂದು ಪರಿಸ್ಥಿತಿ ಬರುತ್ತೆ. ತೊಟ್ಟಿಲ ಹೊತ್ಕೊಂಡು ತವ್ರಬಾನ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿಯವ ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಅಂದರೆ ಈಗ ತಂದೆ ತಾಯಿ ಅಪ್ಪ ಇದ್ದರೆ ಅವಾಗ ಏನಾಗುತ್ತೆ, ಖುಷಿಯಿಂದ ಮಗಳಿಗೆ ಕೊಟ್ಟು ಕಳಿಸ್ತಾರೆ. ಸೊ ತೊಟ್ಲು ಅಂದರೆ ಒಂದು ಫಸ್ಟ್ ಎರಿಗೆ ಆದ ನಂತರ ಫಸ್ಟ್ನೇ ಮಗುವನ್ನು ತೊಟ್ಲು ಅಂತ ಮಾಡ್ತಾರೆ, ನಾಮಕರಣ ಮಾಡ್ತಾರೆ, ಅಲ್ಲಿ ತೊಟ್ಲನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ತವ್ರಬಾಣ ಅಂದರೆ ತವ್ರ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೀರೆಯನ್ನು ಉಟ್ಕೊಂಡು, ಹೊಸ ಸೀರೆಯನ್ನು ಉಟ್ಕೊಂಡು ಅವಾಗ ಖುಷಿಯಿಂದ ಅಪ್ಪ ಒಂದು ಎಮ್ಮೆಯನ್ನು ಕೊಡ್ತಾನೆ ಮಗುಗೆ ಹಾಲಾಗಲಿ ಅಂತ. ಈಗೆಲ್ಲ ಡೌರಿ ಕೇಳ್ತಾ ಇದ್ರಲ್ಲ, ಆ ಹಣದ ಬದಲಾಗಿ ಹಿಂದೆ ಇಲ್ಲ ಹಸುವನ್ನು ಕೊಡ್ತಾ ಇದ್ರು ಅವ್ರಿಗೆ ಆಹಾರಕ್ಕೆ ಊಟಕ್ಕೆ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಅಪ್ಪ ಕೊಟ್ಟ ಎಮ್ಮೆಯನ್ನು ಹೊಡ್ಕೊಂಡು ತಂಗಿಯವ್ವ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾಳೆ, ನಾನು ಹೋಗಿ ಬರ್ತೀನಪ್ಪ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಮನಸ್ಸಲ್ಲಿ ದುಃಖವನ್ನು ತುಂಬಿಕೊಂಡು. ನನ್ನಯ್ಯನಂತವರು 12 ಮಕ್ಕಳು. ಸೊ ಈಗ ನನ್ನಯ್ಯ ಏನಿದ್ರಲ್ಲ ಅಂಥವರು ಒಂದು 12 ಮಕ್ಕಳು ಇರಲಿ ಅಂದರೆ ಮಕ್ಕಳಾಟದ ಮಹಿಮೆಯನ್ನಲ್ಲಿ ಹೇಳ್ತಾ ಇದ್ದಾಳೆ. ಈಗ ಒಂದು ನನ್ನ ಮಗು ಇದೆಯಲ್ಲ, ಆ ಮಗನಂತ ಒಂದು 12 ಜನ ಮಕ್ಕಳಾಗಲಿ, ಆ ಹುಡುಗರೆಲ್ಲ ಒನ್ನೆಯ ಮರದ ನೆರಳಲ್ಲಿ ಹಾಡ್ತಾ ಇದ್ದಾರೆ. ಸೊ ಒಂದು ಒನ್ನೆಯ ಮರ, ಆ ಮರದ ಕೆಳಗಡೆ ಹಳ್ಳಿಗಳಲ್ಲಿ ನೋಡ್ಬೋದು ಎಷ್ಟು ಸೊಗಸಾಗಿ ಆಟ ಆಡ್ತಾ ಇರ್ತಾರೆ, ಗೋಲಿ ಆಟ, ಮರದಾಟ, ಕಣ್ಮುಚ್ಚ ಅಲಾಟ, ಏನೇನೋ ಚಂದ ಇರುತ್ತೆ ಅದೆಲ್ಲ. ಸಿಟಿಲಿ ಅವುಗಳನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಮರದ ನೆರಳಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರಬೇಕು. ಆಡುವಾಗ
ಸನ್ಯಾಸಿ ಜಪವ ಮರೆತಾನು ಅಂದ್ರೆ ನನ್ನ ಮಗ ಸನ್ಯಾಸಿ ಅಂದ್ರೆ ಏನು ಮದುವೆ ಆಗದೆ ಇರತಕ್ಕಂತ ಅಂದ್ರೆ ಅವನು ಏನ್ ಜಪ ಮಾಡ್ತಾನೆ ಅಂದ್ರೆ ತಾಯಿನ ಮರ್ತು ಬಿಡ್ತಾನೆ ಆಟ ಆಡುವಾಗ ಮಕ್ಕಳು ತಾಯಿನ ಮರ್ತು ಬಿಡ್ತಾರೆ. ಸೊ ಅಂತಹ ಒಂದು ಮಗು ಒಂದು ಆಟದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಅಂತಂದೇಳಿ ಅದರ ಮಹಿಮೆಯನ್ನ ಇವರು ಒಂದು ಹೃದಯ ವೈಶಾಲ್ಯತೆಯ ಮಟ್ಟದಲ್ಲಿ ಇವರು ಇದನ್ನು ಕಥೆಯನ್ನು ವರ್ಣಿಸಿದ್ದಾರೆ. ಸೊ ಇದು ಜನಪದ ಸಾಹಿತ್ಯದಿಂದ ಬಂದಿರತಕ್ಕಂಥದ್ದು. ಮತ್ತೊಮ್ಮೆ ನೋಡಿ, ಮಾರುದ್ದ ಪೈರಾಗ್ಲಿ ಮೊಳೆದದ್ದ ತೆನೆಯಾಗ್ಲಿ, ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ, ಕಂದವನ ಹಸಿವು ಇಂಗೋಗ್ಲಿ, ನೆಲದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಹಕ್ಕಿ ಪಕ್ಕಿಯಾಗ ಗಿಣ ಚೆಲುವ, ಮ್ಯಾಲಿನ ಚಿಕ್ಕಿಯಾಗ ಚೆಲುವ ಚಂದ್ರಾಮ, ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರಿಗೆ ಕರಬಂದು ತಿರುಗಾಗ, ಆಗ ನೋಡಿದರ ದುಃಖಗಳ ತೊಟ್ಟಿಲ್ಲ ಹೊತ್ಕೊಂಡು ದೌರ್ಪಾಣ ಹೊಟ್ಕೊಂಡು ಅಪ್ಪ ಕುಟ್ಟೆಮ್ಮೆ ಹೊಡ್ಕೊಂಡು ತಂಗಿಯವ ತಿಟ್ಟತ್ತಿ ತಿರುಗಿ ನೋಡ್ಯಾಳ, ನನ್ನಯ್ಯನಂತೋರು 12 ಮಕ್ಕಳು, ನ ಹೊನ್ನೆಯ ಮರದ ನೆರಳಲ್ಲಿ ಆಡುವಾಗ ಸನ್ಯಾಸಿ ಜಪವ ಮರೆತಾನೋ. ರಿಟನ್ ಬೈ ಜನಪದ ಸಾಹಿತ್ಯ. ಹೊನ್ನೆಯ ಮರದ ನೆರಳು ಅಭ್ಯಾಸ ಕಾರ್ಯದಲ್ಲಿ ಮೊದಲಿಗೆ ಪದಗಳ ಅರ್ಥ ನೋಡೋಣ. ಇಂಗೋಗ್ಲಿ ಅಂದ್ರೆ ಕಡಿಮೆಯಾಗ್ಲಿ, ಬತ್ತಿ ಹೋಗ್ಲಿ ಅಂತ. ಜಪ ಅಂದ್ರೆ ಪ್ರಾರ್ಥನೆ, ಅಂದ್ರೆ ಅದನ್ನ ಪಠಣ ಮಾಡ್ತಕ್ಕಂಥದ್ದು. ತವರ್ಬಾಣ ಅಂದ್ರೆ ತವರಿನವರು ನೀಡಿರ್ತಕ್ಕಂಥ ಸೀರೆ. ತವರು ಅಂದ್ರೆ ಹುಟ್ಟಿದ ಮನೆ, ಬರ್ತ್ ಪ್ಲೇಸ್ ಅಂತ ಹೇಳ್ತೀವಿ. ತಿಟ್ಟು ಅಂದ್ರೆ ದಿಬ್ಬ ಅಂತ. ಪಕ್ಕಿ ಅಂದ್ರೆ ಹಕ್ಕಿ, ಮಾರುದ್ದ ಅಂದ್ರೆ ಈ ಎರಡು ಕೈ ಅಂತಂದ್ರೆ ಮಾರು ಅಂತ ಹೇಳ್ತೀವಿ ನಾವು. ಇದು ಮಣ, ಇದು ಮಾರು ಅಂತ ಹೇಳ್ತೇವೆ. ಸೊ ಮಾರುದ್ದ ಅಂತ. ಮತ್ತೊಮ್ಮೆ ನೋಡಿ, ಇಂಗೋಗ್ಲಿ ಕಡಿಮೆಯಾಗ್ಲಿ, ಜಪ ಪ್ರಾರ್ಥನೆ, ತವರ್ಬಣ ತವರು ಮನೆಯ ನೀಡಿದ ಸೀರೆ, ತವರು ಹುಟ್ಟಿದ ಮನೆ, ತಿಟ್ಟು ದಿಬ್ಬ, ಪಕ್ಕಿ ಹಕ್ಕಿ, ಮಾರುದ್ದ ಎರಡು ಕೈ ಅಳತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ. ಮೊದಲ ಪ್ರಶ್ನೆ, ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ? ಯಾವಾಗ ಅಂದ್ರೆ ಈ ಪೈರು ಮಾರುದ್ದ ಬೆಳೆದು ತೆನೆಯಾದಾಗ, ಅಷ್ಟುದ್ದನು ತೆನೆಯಾದಾಗ ಬಡವನ ಮನೆಗೆ ಸಿರಿ ಬರುತ್ತದೆ. ಎರಡನೇ ಪ್ರಶ್ನೆ, ಚಿಕ್ಕಿಯಾಗ ಚೆಲುವು ಯಾರು? ಚಿಕ್ಕಿಯಾಗ ಚೆಲುವು ಚಂದ್ರಮ್ಮ. ಚಂದ್ರ ಅಥವಾ ಚಂದ್ರಮ್ಮ. ಮೂರನೇದು, ತಾಯಿ ಇಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ, ಸೊ ಕರುವು ನೀರಿಲ್ಲದ ಕೆರೆಗೆ ನೀರನ್ನು ಹುಡುಕಿದಂತ ಅಂತ. ನೀರಿಲ್ಲದ ಕೆರೆಗೆ ನೀರನ್ನ ಹುಡುಕಿ ಹೋದಾಗ ನೀರು ಸಿಗದೆ ದುಃಖಿತವಾಗಿರ್ತಕ್ಕಂಥದ್ದು. ನೀರು ಹುಡುಕಿ ದುಃಖಿತವಾಗುತ್ತದೆ. ಸೊ ಇದನ್ನೇ ತಾಯಿಲ್ದ ತವರಿಗೆ ಹೋಲಿಸಲಾಗಿದೆ. ಓಕೆ, ನಾಲ್ಕನೇದು, ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ? ಮಕ್ಕಳಾಟ ಸನ್ಯಾಸಿ ಜಪವನ್ನು ಮರೆಸುತ್ತದೆ. ಓಕೆ, ನೆಕ್ಸ್ಟ್ ವಿರುದ್ಧ ಪದಗಳನ್ನು ನೋಡಿ. ಕೆಳಗಿನ ಪದಗಳಿಗೆ, ಬಡವ ಶ್ರೀಮಂತ, ದುಃಖ ಸುಖ, ನೆಲ
ಜಲ ಆರ್ ಆಕಾಶ ಚೆಲುವ ಅದಕ್ಕೆ ನೀವು ಕುರೂಪಿ ಅಕುರೂಪ ಅಂತಲೂ ಬರೀಬಹುದು ಓಕೆ ನೆಕ್ಸ್ಟ್ ಮತ್ತೊಮ್ಮೆ ನೋಡಿ ಬಡವನ ಮನೆಗೆ ಸಿರಿವಂತಿಕೆ ಯಾವಾಗ ಬರುತ್ತದೆ ಪೈರು ಮಾರುದ್ದ ಬೆಳೆದು ನೆತ್ತನೆಯಾದಾಗ ಬಡವನ ಮನೆಗೆ ಸಿರಿ ಬರುತ್ತದೆ ಚಿಕ್ಕಾಗ ಚೆಲುವು ಯಾರು ಚಿಕ್ಕಾಗ ಚೆಲುವು ಚಂದ್ರಮ್ಮ ತಾಯಿಲ್ಲದ ತವರಿಗೆ ಹೋಗುವುದನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ ಕರು ನೀರಿಲ್ಲದ ಕೆರೆಗೆ ನೀರು ಹುಡುಕಿ ಹೋಗಿ ದುಃಖಿತವಾಗದಂತ ಸಂದರ್ಭವನ್ನ ತವರಿಗೆ ಹೋಲಿಸಿದ್ದಾರೆ ನಾಲ್ಕನೇದು ಮಕ್ಕಳಾಟ ಸನ್ಯಾಸಿಯ ಜಪವನ್ನು ಏಕೆ ಮರೆಸುತ್ತದೆ ಉತ್ತರ ಮನಸ್ಸನ್ನು ಆಕರ್ಷಿಸುವುದರಿಂದ ಮಕ್ಕಳಾಟ ಸನ್ಯಾಸಿ ಜಪವನ್ನು ಮರೆಸುತ್ತದೆ ಅಂತ ವಿರುದ್ಧ ಪದ ಬರೀ ನೋಡೋಣ ಬಡವ ಶ್ರೀಮಂತ ಆರ್ ಬಲ್ಲಿದ ನೆಲ ಜಲ ಆರ್ ಆಕಾಶ ದುಃಖ ಸುಖ ಚೆಲುವ ಕುರೂಪ